नमस्कार दर्शकों, स्वागत है आपका यूटीवी एक्सप्रेस में। मैं के साथ प्रियंका। ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಕುಡಗಾನೂರು ಗ್ರಾಮದ ನಿವಾಸಿಯಾಗಿದ್ದ 20 ವರ್ಷದ ಮೌನೇಶ ಬಡಿಗೇರಿ ಎಂಬ ಯುವಕ ಶವವಾಗಿ ಪತ್ತೆಯಾಗಿದ್ದಾನೆ. ಜನವರಿ 30ರಂದು ಕುಡಗಾನೂರಿನಿಂದ ನಾಪತ್ತೆಯಾಗಿದ್ದ ಯುವಕ ನಿನ್ನೆ ಮುದ್ದೇಬಿಹಾಳ ತಾಲೂಕಿನ ಹುಲ್ಲೂರು ಗ್ರಾಮ ಬಳಿ ಶವವಾಗಿ ಪತ್ತೆಯಾಗಿದ್ದಾನೆ. ಇನ್ನು ಪೊಲೀಸ್ ಠಾಣೆಯಲ್ಲಿ ಮೌನೇಶ್ನ ತಾಯಿ 9 ಜನರ ವಿರುದ್ಧ ಪ್ರಕರಣ ದಾಖಲಿಸಿದ್ದು ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. 31 ಎರಡು ಸಾವಿರದ 2022 ಮುಂಜಾನೆ 10 ಗಂಟೆಯ ವೇಳೆಗೆ ನಮ್ಮ ಮುದ್ದೇಬಿಹಾಳ ಪೊಲೀಸ್ ಠಾಣೆಯ ಒಂದು ನದಿಯ ಕೆನಾಲ್ನಲ್ಲಿ ಒಂದು ವ್ಯಕ್ತಿಯ ಮೃತದೇಹ ದೊರೆತಿತ್ತು. ಆ ಮೃತದೇಹವನ್ನು ನಾವು ಪೋಸ್ಟ್ಮಾರ್ಟಮ್ಗೆ ಒಳಪಡಿಸಿದಾಗ ಅದರಲ್ಲಿ ಕೊಲೆ ಆಗಿರುವಂತಹ ಕುರುಹುಗಳು ದೊರೆತಂಥ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ನಾವು ಕೂಲಂಕುಷವಾಗಿ ತನಿಖೆ ಮಾಡಿ ಮೃತ ವ್ಯಕ್ತಿಯ ಐಡೆಂಟಿಫಿಕೇಷನ್ನನ್ನು ನಾವು ಮಾಡಿದಾಗ ಮೃತ ವ್ಯಕ್ತಿಯು ಮೌನೇಶ ತಂದೆ ಬಸವರಾಜ್ ಬಡಿಗೇರ ಅನ್ನುವಂತಹ 20 ವರ್ಷದ ವ್ಯಕ್ತಿಯಾಗಿದ್ದಾನೆ. ಈ ವ್ಯಕ್ತಿಯ ಪೂರ್ವಾಪರವನ್ನು ಮತ್ತು ಅವನ ಜೀವನದಲ್ಲಿ ಆಗಿದ್ದಂತಹ ಎಲ್ಲ ಆಕ್ಟಿವಿಟೀಸ್ ಬಗ್ಗೆ ಅನಾಲಿಸಿಸ್ ಮಾಡಲಾಗಿ ಈ ವ್ಯಕ್ತಿಯು ಒಬ್ಬ ಹುಡುಗಿ ಜೊತೆಯಲ್ಲಿ ಅವಳಿಗೆ ಪ್ರೀತಿ ಮಾಡ್ತಾ ಇದ್ದ. ಆ ಹುಡುಗಿಗೆ ಈಗ ಸದ್ಯ ಮದುವೆ ಆಗೋದ್ರಲ್ಲಿ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಮೃತ ವ್ಯಕ್ತಿಯ ಸಂಬಂಧಿಕರು ಏನಿದ್ದಾರೆ, ಫಿರ್ಯಾದಿದಾರರು ಮೃತ ವ್ಯಕ್ತಿಯ ತಾಯಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಹುಡುಗಿಗೆ ಸಂಬಂಧಪಟ್ಟಂತಹ ಇತರ ವ್ಯಕ್ತಿಗಳು ಕೂಡಿ ನಮ್ಮ ಮಗನನ್ನು ಮರ್ಡರ್ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗಾಗಲೇ ನಾವು FIR ದಾಖಲು ಮಾಡಿದ್ದೀವಿ. ತನಿಖೆ ಮುಂದುವರೆದಿದೆ. ತನಿಖೆಯಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನು ನಾವು ವೆರಿಫಿಕೇಷನ್ ಮಾಡಿ ತದನಂತರ ಎಲ್ಲ ಆರೋಪಿತರುಗಳನ್ನು ದಸ್ತಗಿರಿಪಡಿಸುವಂಥ ಹಿನ್ನೆಲೆಯಲ್ಲಿ ನಾವು ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೀವಿ. लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए. साथ ही साथ लाइक, शेयर और कमेंट करना ना भूलिए.